ವರಮಹಾಲಕ್ಷ್ಮಿ ಹಬ್ಬ ಬಂದ್ರೆ ಸಾಕು, ನಮ್ಮ ಹೆಣ್ಮಕ್ಳು ಸಮೃದ್ಧತೆಯನ್ನ ಆಕರ್ಷಣೆ ಮಾಡೋಕೆ ಮಹಾಲಕ್ಷ್ಮಿಯನ್ನ ಅಲಂಕಾರ ಮಾಡೋದ್ರಲ್ಲಿ ಬಿಜಿ ಆಗೋಗ್ತಾರೆ. ನಾನಿವತ್ತು ನಮ್ಮ ಮನಸ್ಸನ್ನು ಕೂಡ ಸಮೃದ್ಧತೆಯನ್ನ ಆಕರ್ಷಣೆ ಮಾಡೋಕೆ ಯಾವ ರೀತಿ ಪಾಸಿಟಿವ್ ಆಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಯೂಸ್ಫುಲ್ ಟಿಪ್ ಕೊಡ್ತೀನಿ. ಈ ರೀತಿ ಒಂದು ಪಿರಮಿಡ್ ಶೇಪ್ ಅಥವಾ ಯಾವ್ದಾದ್ರು ಶೇಪ್ ಅಲ್ಲಿರೋ ಕ್ಯಾಶ್ ಬಾಕ್ಸ್ ತರ ಒಂದು ಐಟಮ್ ತಗೊಳ್ಳಿ. ಅಫ್ಕೋರ್ಸ್ ಪಿರಮಿಡ್ ಶೇಪ್ ಅಲ್ಲೇ ಇದ್ರೆ ಒಳ್ಳೇದು, ಅದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ಅದ್ರ ಒಳಗಡೆ ಸ್ವಲ್ಪ ಹಣ ಮತ್ತು ಪಾಸಿಟಿವ್ ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡೋ ಕೆಲವು ಐಟಮ್ಸ್, ಸಿಲ್ವರ್ ಕಾಯಿನ್ಸ್, ಗೋಮತಿ ಚಕ್ರ, ಲೋಟಸ್ ಸೀಡ್ಸ್, ಕವಡೆ ಈ ಥರ ಇತ್ತು. ಸಾಧ್ಯ ಆದರೆ ಒಂದು ಅಫರ್ಮೇಷನ್ ಚಿಟ್ ಕೂಡ ಬರೀರಿ, ಐ ಆಮ್ ಅಬಂಡೆಂಟ್, ಐ ಲವ್ ಮನಿ, ಈ ರೀತಿ. ಅದನ್ನು ನಿಮ್ಮ ಆಫೀಸಲ್ಲೋ ಮನೆಯಲ್ಲೋ ಒಂದು ನಿರ್ದಿಷ್ಟವಾದ ಜಾಗದಲ್ಲಿಟ್ಟು, ಇದು ನನ್ನ ಮನಿ ಬ್ಯಾಂಕ್, ಇದನ್ನು ನಾನು ಯಾವಾಗಲೂ ನನ್ನ ಅವಶ್ಯಕತೆಯನ್ನೆಲ್ಲ ಪೂರೈಸೋಕೆ ಒಂದು ಕ್ಯಾಶ್ ಅಬಂಡೆಂಟ್ ಸೆಂಟರ್ ತರ ಯೂಸ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಯೂನಿವರ್ಸ್ ನಿಮ್ಗೆ ಅದನ್ನ ಪ್ರೊವೈಡ್ ಮಾಡುತ್ತೆ ಅಂತ ಅಫರ್ಮ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನಸ್ಸನ್ನು ಕೂಡ ಅಬಂಡೆನ್ಸ್ ನ ಅಟ್ರಾಕ್ಟ್ ಮಾಡೋಕೆ ರಿಸೆಪ್ಟಿವ್ ಇಟ್ಕೋಬಹುದು.